ಸರ್ ನಮಸ್ಕಾರ ಎಲ್ರಿಗೂ, ಐ ಮೀನ್ ಮಾಧ್ಯಮ ಮಿತ್ರರೆಲ್ಲರಿಗೂ ಕೂಡ ಐ ಆಮ್ ವೆರಿ ಗ್ರೇಟ್ಫುಲ್, ವಿ ಆರ್ ವೆರಿ ಗ್ರೇಟ್ಫುಲ್. ಇನ್ಫ್ಯಾಕ್ಟ್ ನನ್ನ ಸಿನಿಮಾಗಳು ಹಿಂದೆ ಯಾವುದೇ ಓಡಿದ್ರು ಕೂಡ ಅವೆಲ್ಲವೂ ಕೂಡ ನಿಮ್ಮ ಸಹಾಯದಿಂದನೇ. ಯಾವ ಸಿನಿಮಾಗೂ ಕೂಡ ನಾವು ದೊಡ್ಡ ಮಟ್ಟಕ್ಕೆ ಪಬ್ಲಿಸಿಟಿ ಮಾಡಬೇಕು, ದೊಡ್ಡ ಮಟ್ಟಕ್ಕೆ ನಾನು ಖರ್ಚು ಮಾಡಬೇಕು ಅಂತ ಮಾಡಿದ್ದಲ್ಲ. ಸಿನಿಮಾ ರಿಲೀಸ್ ಆದಮೇಲೆ ಎಲ್ಲರೂ ವರ್ಡ್ ಆಫ್ ಮೌತ್ ಇಂದ ಆಗಲಿ, ನಿಮ್ಮ ಆರ್ಟಿಕಲ್ಸ್ಗಳಾಗಿರಲಿ, ನೀವು ಬರೆದಂತಹ ಸಪೋರ್ಟಿಂಗ್ ಆರ್ಟಿಕಲ್ಸ್ ಆಗಿರಲಿ, ಅದರಿಂದನೇ ನಮಗೆ ಶಕ್ತಿ ಸಿಕ್ಕಿ ಸಿನಿಮಾಗಳನ್ನ ಮಾಡೋದಕ್ಕೆ ಅವಕಾಶ ಆಗಿದ್ದು. ಇನ್ಫ್ಯಾಕ್ಟ್ ನಿಮ್ಮ ಪ್ರೋತ್ಸಾಹದಿಂದನೇ ನಮ್ಮ ನಿರ್ಮಾಪಕರಾದಂಥ ಅಮೃತ್ ಸೂರ್ಯವಂಶಿ ಅವರು ಮೂರನೇ ಸಿನಿಮಾಗೆ ಮಾಡೋದಕ್ಕೆ ಅವ್ರಿಗೆ ಶಕ್ತಿ ಸಿಕ್ಕಿದ್ದು, ಅದರಿಂದಾಗಿ ನಮಗೆಲ್ಲ ಈ ಸಿನಿಮಾ ಮಾಡೋದಕ್ಕೆ ಒಂದು ಅವಕಾಶ ಆಗಿತ್ತು. ಸೊ ಹಾಗಾಗಿ ಒಟ್ಟು ಮೊದಲನೇದಾಗಿ ನಿಮಗೆಲ್ಲ ಬಹಳ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಆ್ಯಂಡ್ ದಿಸ್ ಇಸ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್, ನೀವಿದ್ರ ಅಂತ ಅಲ್ಲ. ಆ್ಯಂಡ್ ಅದು ಯಾವಾಗಲೇ ವಿಕ್ಕಿ ಅವ್ರು ಹೇಳ್ದಂಗೆ, ನಾನು ಅವ್ರನ್ನ ಆಪರೇಷನ್ ಅಲ್ಲಿ ಮೇಲೆ ಚಿತ್ರದ ಪ್ರಮೋಷನಲ್ ವಿಡಿಯೋ ಟೈಮ್ನಲ್ಲಿ ನಾನು ಮೀಟ್ ಮಾಡಿದ್ದು. ಸಾಮಾನ್ಯವಾಗಿ ಕಾಮಿಡಿ ಅಂತ ಹೇಳಿದ್ರೆ ಬಹಳ ಕಷ್ಟವಾದಂತಹ ಒಂದು ಜಾನರ್. ಅದರಲ್ಲಿ ಇವಾಗ ಸಾಕಷ್ಟು ಡಬಲ್ ಮೀನಿಂಗ್ ಕಾಮಿಡಿ ಮಾಡ್ಬೋದು, ಬೇರೆ ಇನ್ನೊಬ್ಬರನ್ನ ನಿಲ್ಸಿ ಕಾಮಿಡಿ ಮಾಡ್ಬೋದು. ಬಟ್ ತುಂಬಾ ಕಷ್ಟವಾದಂತ ಕಾಮಿಡಿ ಅಂತ ಹೇಳಿದ್ರೆ, ಡಬಲ್ ಮೀನಿಂಗ್ ಇಲ್ಲದೆ, ಯಾರನ್ನು ನಿಂದಿಸದೆ, ಯಾರಿಗೂ ಅಫೆಂಡ್ ಆಗದೆ ಇರೋ ಹಂಗೆ ತುಂಬಾ ಕ್ಲೀನ್ ಆಗಿ ಎಲ್ರು ಕೂತ್ಕೊಂಡು ನೋಡುವಂತ ಒಂದು ಕಾಮಿಡಿ ಇದೆಯಲ್ಲ, ದಟ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಟು ಡೂ. ಆ ಸಂದರ್ಭದಲ್ಲಿ ನಮ್ಗೆ ಇದ್ಯಾರು ನಾಟಿ ಫ್ಯಾಕ್ಟ್ರಿ ಅಂತ ಹಿಂಗ್ ಮಾಡ್ತಾ ಇದಾರಲ್ಲ, ಐ ಮೀನ್ ಇಟ್ಸ್ ವೆರಿ ಫನ್ನಿ ಬಟ್ ಆಲ್ಸೋ ನಾಟ್ ಅಫೆನ್ಸಿವ್. ಅವಾಗ ನಾವು ಅವ್ರ ಜೊತೆಗೆ ಪಾರ್ಟ್ನರ್ ಆಗಿದ್ದು ಆಕ್ಚುಲಿ. ಅಂಡ್ ಅಲ್ಲಿ ನನಗೆ ಅವ್ರ ತಂಡ ಬಹಳ ಖುಷಿ ಆಯ್ತು ನನಗೆ. ಇನ್ಫ್ಯಾಕ್ಟ್ ವಿನಯ್ ಅವರಿದ್ದಾರೆ, ಹೀ ಇಸ್ ಆಲ್ಸೋ ದ ಬ್ಯಾಕ್ ಬೋನ್. ಸೊ ಅಲ್ಲಿಂದ ನಾವು, ಐ ಮೀನ್ ಐ ವಾಸ್ ವೆರಿ ಹ್ಯಾಪಿ, ಹಿಂಗೆ ಯಾವ್ದಾದ್ರು ಕತೆ ಇದ್ರೆ ನೀವು ಡೆವಲಪ್ ಮಾಡಿ ಅಂತ ಹೇಳಿದ್ದೆ. ಅಂಡ್ ನನ್ ಸ್ವಲ್ಪ ದಿನ ಆದ್ಮೇಲೆ ಬಂದರು, ಒಂದು ನರೇಷನ್ ಹೇಳಿದ್ರು. ಐ ಥಿಂಕ್ ನನಗೆ ಆ ನರೇಷನ್ ಅಲ್ಲಿ ಕತೆ ನೆನಪಿಲ್ಲ, ಬಟ್ ಒಂದು ಎರಡು ಮೂರು ಸೀನ್ ಆ ಸೀನ್ ಕೇಳ್ತಿರಂಗೇನೆ ಓಕೆ ಐ ಆಮ್ ಡೂಯಿಂಗ್ ದಿಸ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಲಾಕ್ ಮಾಡಿದ್ ನೆನಪು ನನಗೆ. ಅಂಡ್ ಅವ್ರಿಗೆ ಬಹಳ ಖುಷಿಯಿಂದ ಕೆಲಸ ಮಾಡ್ತಾರೆ, ಹಂಗಾಗಿ ಅವ್ರಿಗೆ ಸಿನಿಮಾ ಮುಗಿಸೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇನ್ಫ್ಯಾಕ್ಟ್ ಇವಾಗ್ಲೂ ಕೂಡ ಬಿಕಾಸ್ ಈ ಸೋ ಲವಿಂಗ್ ಇಟ್, ಅಂಡ್ ನಮಗೂ ಕೂಡ ಐ ಥಿಂಕ್ ನನಗೆ ಯಾವ್ದಾದ್ರು ಸಿನಿಮಾನ ತುಂಬಾನೇ ಮಜಾ ಮಾಡ್ಕೊಂಡು ಮಾಡಿರೋಂಥದ್ದು ಯಾವ್ದಾದ್ರು ಪ್ರೋಸೆಸ್ ಇದ್ರೆ ಅದು ಈ ಸಿನಿಮಾದಲ್ಲೇ ಆಗಿದ್ದು ನನಗೆ. ಯಾಕೆಂತ ಹೇಳಿದ್ರೆ, ರಾಮಕೃಷ್ಣ ಹೆಸರಲ್ಲಿ ರಾಮ ಇದ್ರು ಕೂಡ ಸಿಕ್ಕಾಪಟ್ಟೆ ತುಂಟ, ಸಿಕ್ಕಾಪಟ್ಟೆ ಫ್ಲರ್ಟ್, ಕೃಷ್ಣ ಲೀಲೆಗಳು ಜಾಸ್ತಿ ಇರುತ್ತೆ. ಸೊ ನನಗೆ ಐ ಥಿಂಕ್ ಇಟ್ ವಾಸ್ ಗ್ರೇಟ್ ಫನ್ ಪ್ಲೇಯಿಂಗ್ ದಿಸ್ ಕ್ಯಾರೆಕ್ಟರ್. ಇನ್ಫ್ಯಾಕ್ಟ್ ಶೂಟಿಂಗ್ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ದಿನನೂ ಕೂಡ ಒಂದಲ್ಲ ಒಂದು ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ಸಮಸ್ಯೆ ಇರುತ್ತೆ, ನಡೀತಾನೆ ಇರುತ್ತೆ. ಬಟ್ ನಮಗೆ ಐ ಥಿಂಕ್ ಕ್ಯಾರೆಕ್ಟರ್ ಆಗಿರಲಿ, ಸೀನ್ಸ್ಗಳಾಗಿರಲಿ, ಎಷ್ಟು ಮಜಾ ಇರ್ತಾ ಇತ್ತು ಅಂತ ಹೇಳಿದ್ರೆ ವಿ ಯೂಸ್ ಟು ಫರ್ಗೆಟ್ ಆಲ್ ಆಫ್ ದಟ್. ಅಂಡ್ ನನಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಂತ ಒಂದು ಸಿನಿಮಾ ಇದು. ಮುಖ್ಯವಾಗಿ ಸ್ಟಾರ್ ಕಾಸ್ಟ್ ನನಗೆ ಐ ಥಿಂಕ್ ಐ ಶುಡ್ ಡೆಫಿನೆಟ್ಲಿ ಮೆನ್ಷನ್, ಬಿಕಾಸ್ ಪ್ರತಿಯೊಬ್ಬರು ಕೂಡ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಆಕ್ಟರ್ಸ್. ಇನ್ಫ್ಯಾಕ್ಟ್ ನಾನು ಶುಭ್ರ ಅವ್ರ ಬಗ್ಗೆ ಫಸ್ಟ್ ಹೇಳ್ತೀನಿ, ಐ ಥಿಂಕ್ ಅವರಷ್ಟು ಡೆಡಿಕೇಟೆಡ್ ಆಕ್ಟರ್ ನಾನು ನೋಡಿಲ್ಲ ನಾನು. ಇನ್ಫ್ಯಾಕ್ಟ್ ಅವ್ರಿಗೆ ಕೆಲವು ಸೀನ್ಸ್ ಆಕ್ಚುಲಿ, ಬಟ್ ಅವ್ರು ಬಂದು ಕನ್ನಡದ ಡಿಕ್ಷನ್, ಅವರು ಕೂರ್ಗಿ ಆಗಿರೋದ್ರಿಂದ ಕನ್ನಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ ಕೂರ್ಗಿ ಆಕ್ಸೆಂಟ್ ಮತ್ತೊಂದು ಆಕ್ಸೆಂಟ್ ಬರೋದ್ರಿಂದ ನಮ್ಗೆ ನಮ್ಮ ಭಾಷೆ ಇದ್ದಿದ್ದು ದುರ್ಗದ, ಚಿತ್ರದುರ್ಗದ ಆಕ್ಸೆಂಟ್, ಅಲ್ಲಿ ಮಾತಾಡುವಂಥದ್ದು ಕೆಲವೊಂದಿಷ್ಟೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತಿತ್ತು. ಸೊ ಹಂಗಾಗಿ ತುಂಬಾ ಡೆಡಿಕೇಟೆಡ್ ಆಗಿ ಲೈನ್ಸ್ಗಳನ್ನ ತಗೊಂಡು, ವರ್ಡ್ಸ್ಗಳನ್ನ ತಗೊಂಡು, ಡಿಕ್ಷನ್ ಹೆಂಗೆ ಹೆಂಗ್ ಬರ್ಬೇಕು ಹಂಗ್ ಬರ್ಬೇಕು ಅಂತೆಲ್ಲ ವರ್ಕ್ ಮಾಡ್ತಾ ಇದ್ರು. ಆಮೇಲೆ ಅವರು ನ್ಯೂಯಾರ್ಕ್ ಅಲ್ಲಿ ಆಕ್ಟಿಂಗ್ ಕೋರ್ಸ್ ಮಾಡಿದ್ದಾರೆ. ಸೊ ಹಂಗಾಗಿ ಪ್ರತಿಯೊಂದು ಪಾತ್ರನು ಕೂಡ ಯಾಕೆ ಲೈನ್ ಹೇಳ್ತಾ ಇದ್ದೀನಿ, ಪಾತ್ರದ ಬ್ಯಾಕ್ ಸ್ಟೋರಿ ಏನು, ಎಲ್ಲಿಂದ ಬಂತು, ಇವನ್ನೆಲ್ಲ ಪ್ರಶ್ನೆ ಮಾಡುವಂತ ಒಬ್ರು ನಟಿ, ನನಗೆ ತುಂಬಾನೇ ಖುಷಿ ಆಯ್ತು ನನಗೆ. ಇನ್ಫ್ಯಾಕ್ಟ್ ಐ ಯೂಸ್ ಟು ಗೆಟ್ ಸೋ ಇನ್ಸ್ಪೈರ್ಡ್. ಸೊ ಅವರು ನನ್ನ ಕೆಲಸದಿ ಹೇಳ್ತಾ ಇದ್ದೆ ಅವ್ರಿಗೆ, ಇಲ್ಲ ಇದು ತುಂಬಾ ಎಂಟರ್ಟೈನರ್, ಇದು ಜಾಸ್ತಿ ಇಂಟರ್ನಲೈಸ್ ಎಲ್ಲ ಮಾಡಕ್ ಹೋಗ್ಬಿಡಿ, ಸುಮ್ನೆ ಬಂದ ಡೈಲಾಗ್ ಹೇಳಿದ್ರು ಸಾಕು ಇದಕ್ಕೆ ಅಂತ. ಬಟ್ ಸ್ಟಿಲ್ ಶಿ ವಾಸ್ ವೆರಿ ಡೆಡಿಕೇಟೆಡ್, ಇಲ್ಲ ನನಗೆ ಬ್ಯಾಕ್ ಸ್ಟೋರಿ ತಿಳ್ಕೊಂಡ್ಬಿಡ್ತೀನಿ, ಏನ್ ಮಾಡ್ತೀನಿ ಅಂತ ಎಫರ್ಟ್ ಹಾಕ್ತಾ ಇದ್ರು. ಅವ್ರನ್ನ ನೋಡಿದಾಗ ನನಗೆ ಓಕೆ ನಾನು ಏನಾದ್ರು ಕೆಲಸ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇದ್ದಿದ್ದಂತ ಒಂದು ಸಂದರ್ಭ. ಆಮೇಲೆ ಪ್ರಣೀತಾ ಅವರಿದ್ದಾರೆ ಸಿನಿಮಾನಲ್ಲಿ, ಐ ಥಿಂಕ್ ಅದ್ಭುತವಾಗಿತ್ತು ಸ್ಕೆಡ್ಯೂಲ್ಸ್ ನಮ್ದೆಲ್ಲ. ಇನ್ಫ್ಯಾಕ್ಟ್ ವೆರಿ ಈಸಿ ಟು ವರ್ಕ್ ವಿತ್, ವೆರಿ ಕೋಆಪರೇಟಿವ್, ಬಹಳ ಒಳ್ಳೆಯ ನಟಿ ಅವರು. ಇನ್ಫ್ಯಾಕ್ಟ್ ಈ ಸಿನಿಮಾ ಬಂದಮೇಲೆ ಐ ಥಿಂಕ್ ಅವ್ರನ್ನ ಇದುವರೆಗೂ ಯಾವ ರೀತಿ ನೋಡಿದೀವಿ ಅದಲ್ಲದೆ ತುಂಬ ಫ್ರೆಶ್ ಆಗಿ ಕಾಣ್ತಾರೆ ಈ ಸಿನಿಮಾನಲ್ಲಿ. ತುಂಬ ಖುಷಿ ಆಗುತ್ತೆ ಅವ್ರನ್ನ ನೋಡೋದಕ್ಕೆ, ತುಂಬ ಖುಷಿ ಪಡ್ತೀರಾ ಆ ಒಂದು ಅವ್ರು ಪ್ಲೇ ಮಾಡಿರೋ ಕ್ಯಾರೆಕ್ಟರ್ನ ನೋಡೋದಕ್ಕೂ ಕೂಡ. ಐ ಥಿಂಕ್ ಎಕ್ಸ್ಟ್ರೀಮ್ಲಿ ಕೋಆಪರೇಟಿವ್ ಅವರು ಕೂಡ ನಮಗೆ. ಐ ಥಿಂಕ್ ಶೂಟಿಂಗ್ ಸ್ಕೆಡ್ಯೂಲ್ ಬಂದಾಗೆಲ್ಲ ಇಟ್ ವಾಸ್ ಸೋ ಈಸಿ ಟು ವರ್ಕ್. ಆ್ಯಂಡ್ ಬಹುಭಾಷಾ ನಟಿ ಅವರು, ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ, ಬೇರೆ ಇಂಡಸ್ಟ್ರಿಯಲ್ಲಿ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ನಮಗೆ ಸೋ ಡೌನ್ ಟು ಅರ್ತ್ ಆ್ಯಂಡ್ ಸೋ ಕೋಆಪರೇಟಿವ್, ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ.